హలో నమస్తే అహోరాత్ర. యావనా నేను? సో డైరెక్ట్ మ్యాటర్కి బర్తీని, నేను టైం వేస్ట్ మాట్లాడబేడ. హలో, మ్యూచువల్ ఫోన్ మాడంత దీనికి చెప్ప. ఈ టైమల్ సిగోదు అనిస్తా అదకి. ಇದು ಚರ್ಮ ಸಂಬಂಧಿ ರೋಗಗಳಿಗೆ ಕಾರಣ ಏನು? ವಾತ ಪ್ರಕೋಪ ಅದು. ಪರರಿಗೆ ಕರ್ಮಾಂತರದಲ್ಲಿ ಜನ್ಮಾಂತರದಲ್ಲಿ ಭೂಮಿಗೆ ನಾವು ಬರೋದೇ ಪಂಚಭೂತಗಳ ಪಂಚೀಕರಣಕ್ಕೆ ಸಹಾಯ ಮಾಡಲು. ಹಾಗೆ ಸಹಾಯ ಮಾಡುವಲ್ಲಿ ವಾತ ಸಂಬಂಧಿತ ತಪ್ಪುಗಳನ್ನು ಮಾಡಿದವರಿಗೆ ಚರ್ಮ ರೋಗಗಳು ಬರುತ್ತವೆ. ಸರಿ, ನನಗಿವಾಗ HSV ಇದೆ. ಏನ್ ಸರ, ಕ್ಲಿಯರ್ ಆಗಿ ಹೇಳು. HSV ಅರ್ಥ? ಇಂಗ್ಲಿಷ್ ಅಲ್ಲಿ 26 ಅಕ್ಷರಗಳಿಗೆ 26,000 ರೋಗಗಳಿದೆ. ನೀನ್ ಹಿಂಗೆ HSV ಅಂತ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ? ಹರ್ಪಸ್ ಸಿಂಪ್ಲೆಕ್ಸ್ ವೈರಸ್. ಹಾ, ಸೊ ಇದೇ ಅದು ಹೆಂಗ್ ಬಂತದ ಗೊತ್ತಿಲ್ಲ, ನನಗೊಂದು 10 ವರ್ಷದಿಂದ ಅದು ಫೈಂಡ್ ಔಟ್ ಆಗಿತ್ತು. ಅದರಿಂದ ಏನಾಗುತ್ತೆ, ಇದೆಲ್ಲ ಈ ಆಡಿಯೋ ಇದೆಯಲ್ಲ, ಜನ ಕೇಳಿಸ್ಕೋತಾರೆ, ಪರವಾಗಿಲ್ಲ ಕೇಳು. ಸೊ ಅವ್ರಿಗೋಸ್ಕರನೇ ಎಲ್ಲಾರು ಗೊತ್ತಾಗ್ಲಿ ಅಂತಾನೆ ಕೇಳ್ತೀನಿ. ಕೇಳು ಕೇಳು. ಸೊ ನನಗೆ ಒಂದು 10 ವರ್ಷದಿಂದ ಇದು ಗೊತ್ತಾಯ್ತು, ಅದು ಇದು ಚೆಕಪ್ ಹೋದಾಗ. ಸೊ HSV 1-2 ಅಂತಾರೆ ಅದನ್ನ. ಅಲ್ಲ, ಏನ್ ಅದರಿಂದ ಏನಾಗ್ತಿದೆ ನಿನ್ ಚರ್ಮಕ್ಕೆ? ಸೊ ನೀರಿನ ಗುಳ್ಳೆಗಳು ಬರ್ತವೆ, ಒಂದು ಜನನಾಂಗದಲ್ಲಿ ಮತ್ತೆ ತುಟಿ ಮೇಲೆ. ಅದಕ್ಕೆ ಅದೇ ನಾನು ಹೆಂಗ್ ಬಂತಂತಾನು ಗೊತ್ತಿಲ್ಲ, ಅದಕ್ಕೆ ಅದು ಕಾರಣಗಳೇನು, ನಾನು ಅದೇ ನೀವು ಜನ್ಮಾಂತರದ್ದು ಹೇಳ್ತಿರಲ್ಲ ಅದೇ ಕಾರಣಗಳಿರ್ತವೆ ಅಂತ ನಂಬೋನು. ಸೊ ಹೇಗ್ ಬಂತು, ಅದಕ್ಕೆ ಪೂರ್ವಾಪರ ಕಾರಣಗಳೇನಿರಬಹುದು? ತಿಳ್ಕೊಂಡು ಏನ್ ಪ್ರಯೋಜನ, ತಿಳ್ಕೋಬಾರ್ದು ಅಂತಾನೆ ದೇವರು ವಿಜ್ಞಾನಮಯ ಕೋಶದಲ್ಲಿ ಮರಿವು ಮಾಡಿ ಕೊಟ್ಟಿರೋದು. ನೀನು ಹಂಪಿ ಹತ್ರ ಇರುವಂತಹ ಗಂಗಾವತಿ ಪಕ್ಕದಲ್ಲಿರುವಂತಹ ಆಂಜನೇಯ ಪರ್ವತ ಇದೆಯಲ್ಲ, ಆ ಬೆಟ್ಟ ಹತ್ತಿ ಆ ದೇವರ ದರ್ಶನ ಮಾಡ್ಕೊಂಡು ಇಳಿ. ಅಲ್ಲಿ ಭಸ್ಮ ತಗೊಂಬ, ಅದನ್ನು ದಿನಕ್ಕೊಂದು ಚಿಟಿಕೆ ತಿನ್ನು. ಅದಲ್ಲದೆ ಹೋಮಿಯೋಪತಿ ಶಾಪ್ ಅಲ್ಲಿ ಬಯೋಕೆಮಿಕ್ ಸಾಲ್ಟ್ ಒಂದು ಸಿಗುತ್ತೆ, ಅದನ್ನ BC20 ಅಂತಾರೆ, ಅದನ್ನ BC20 ಅಂತ. ಆ ಬಾಟ್ಲ್ ಒಂದು ಖರೀದಿ ಮಾಡೊಂದು 50-60 ರೂಪಾಯಿ ಆಗತ್ತೆ ಅಂತದ್ದು, ಒಂದು ವರ್ಷ ತಗೋ. ಅದು ನಿನ್ನಲ್ಲಿ ಆ ಇನಾರ್ಗನಿಕ್ ಸಾಲ್ಟ್ಸ್ ಏನ್ ಕಡಿಮೆ ಆಗಿದೆಯೋ ಅದೆಲ್ಲ ಫುಲ್ಫಿಲ್ ಮಾಡುತ್ತೆ. ಅದಲ್ಲದೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು HSV ಅನ್ನೋದನ್ನ ಎನ್ಲಾರ್ಜ್ ಮಾಡಿ ಬರೀ ಬರೆದು ಇದಕ್ಕೆ ಆರ್ ಅಂದ್ರೆ ಡಾಕ್ಟರ್ ರೆಕ್ವೆಗ್ ಅಂತ ಬರೀ, ಡಾಕ್ಟರ್ ರೆಕ್ವೆಗ್ ಡ್ರಾಪ್ಸ್ ಅಂತ, ಆರ್ ಡ್ರಾಪ್ಸ್ ಯಾವುದು ಅಂತ ಕೇಳು. ಅದು ನಿನಗೆ ಹೇಳತ್ತೆ ಈ HSV ಯಾವ ಡ್ರಾಪ್ಸ್ ಕೊಡ್ಬೇಕು ಅಂತ. ಅವೆಲ್ಲ ನಮ್ ಭಾರತೀಯ ಮೆಡಿಸಿನ್ಸ್ ನೇ ಅವ್ರು ರಿಸರ್ಚ್ ಮಾಡಿರೋದು. ಇನಾರ್ಗನಿಕ್ ಸಾಲ್ಟ್ಸ್ ನ ಬಳಸ್ಕೊಂಡು ಹೋಮಿಯೋಪತಿ ಎಲ್ಲ ಮಿಶ್ರಣ ಮಾಡಿ ಅವರು ಔಷಧಿಗಳು ಕೊಡ್ತಾರೆ. ಅದು ಅದು ಕೂಡ ನಿನಗೆ ಅಲ್ಲಿ ಸಿಗತ್ತೆ. ನೀನು ಹೋಮಿಯೋಪತಿ ಶಾಪ್ಗೆ ಹೋದ್ರೆ ಒಂದು ಬುಕ್ ಸಿಗತ್ತೆ, ಆ ಬುಕ್ ತಗೊಂಡು ಅದರಲ್ಲಿ ನೀನು ಹುಡುಕು ನಿನ್ನ ರೋಗಕ್ಕೆ ಯಾವ್ದು ಮೆಡಿಸಿನ್ ಅಂತ. ಸುಮ್ಮನೆ ನೀನು ವ್ಯರ್ಥ ಮಾಡ್ಕೋಬೇಡ, ಗೊತ್ತಿರೋ ಡಾಕ್ಟರ್ ಹತ್ರ ಆದ್ರೆ ಹೋಗು, ಇಲ್ಲ ಅಂದ್ರೆ ನೀನೇ ಕಲ್ತ್ಕೋ ವಾಸಿ ಮಾಡ್ಕೊಳ್ಳೋದು ಹೆಂಗೆ ಅಂತ. ಆರ್ ಡ್ರಾಪ್ಸ್ ಅಂತ ಸಿಗತ್ತೆ, ಅದನ್ನ ತಗೊಂಡ್ರೆ ನೀನು 100% ಕ್ಯೂರ್ ಆಗ್ತೀಯ. ಅದಕ್ಕೆ ಮುಂಚೆ ಯಾವುದೇ ವ್ಯಾಧಿ ಕ್ಯೂರ್ ಆಗೋಕ್ ಮುಂಚೆ ನಮ್ಮ ಮನಸ್ಥಿತಿಯನ್ನ ಸರಿಪಡಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಈ ಹೆಣ್ಣ ನಿಂದಕ ಜನಗಳಿಗೆ ಹೋರಾಡ್ತಾ ಇದ್ದೀನಿ ಅಂತ ಇಟ್ಕೋ. ಇವ್ರಿಗೇನಾಗತ್ತೆ, ಯಾರು ಹೆಣ್ಣ ನಿಂದನೆ ಮಾಡ್ತಾರೋ ಅವ್ರಿಗೆಲ್ಲ ನಪುಂಸಕತ್ವ ಬರುತ್ತೆ. ದೇವರು ಮೂರ್ಖರಲ್ಲ, ದೇವರು ಮಹಾಬುದ್ಧಿವಂತ. ನಾವು ಏನನ್ನ ಹೆಚ್ಚಿಗೆ ಬಯಸ್ತೀವೋ ಅದು ಸಿಗದಂಗ್ ಮಾಡ್ತಾರೆ. ಈ ಹೆಣ್ಣು ನಿಂದಕರು ಮ್ಯಾಕ್ಸಿಮಮ್ ಜನ ನಪುಂಸಕತ್ವವನ್ನ ಹೊಂದುತ್ತಾರೆ. ಯಾಕೆಂದ್ರೆ ಇದು ನೋಡು, ಹಿಂದಿನ ಕಾಲದಲ್ಲಿ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ ತಂದ್ರು. ಯಾಕೆಂದ್ರೆ ಈ ಹೆಣ್ಣು ನಿಂದನೆ ಮಾಡುವವರಿಗೆಲ್ಲ ವಿಕೃತ ಕಾಮ ಇರುತ್ತೆ,
ಅವ್ರಿಗೆ ವಿಕೃತ ಕಾಮದಿಂದ ಅವ್ರ ಬಾಯಿ ಬಿಟ್ರೆ ಬಾಯಲ್ಲಿ ಹೆಣ್ಣ ನಿಂದನೆಗಳೇ ಬರೋದು. ಅದು ವಿಪರೀತವಾಗ್ಬಿಟ್ಟು ಅವರಲ್ಲಿ ರೂಟ್ ಲೆವೆಲ್ ಅಲ್ಲಿ ಮದರ್ ಸೆಲ್ಸ್ ಕಿತ್ಕೊಂಡು ಹೋಗ್ಬಿಟ್ಟಿರುತ್ತೆ ಸ್ಪರ್ಮ್ಸ್ ಅಲ್ಲೆಲ್ಲ. ಹಾಗಾಗಿ ಅವ್ರ ನಪುಂಸಕತ್ವಕ್ಕೆ ಬೀಳ್ತಾರೆ. ಅದೊಂದು ಅವರ ರೋಗ. ಅದಕ್ಕೆ ಯಾರಾದ್ರೂ ಹೆಣ್ಣು ನಿಂದನೆ ಮಾಡಿದ್ರೆ ಅಂದ್ರೆ ಅವನು ಆಲ್ರೆಡಿ ನಪುಂಸಕತ್ವಕ್ಕೆ ಬಿದ್ದಿದ್ದಾನೆ ಅಂತ ಅರ್ಥ. ಅದಕ್ಕೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ ತಂದ್ರು ಬ್ರಿಟಿಷ್. ಯಾಕಂದ್ರೆ ಮ್ಯಾಕ್ಸಿಮಮ್ ರಾಜರು ನಮ್ಮ ದೇಶದಲ್ಲಿ ಐಷಾರಾಮಿ ಜೀವನಕ್ಕೆ ಹೋಗ್ಬಿಟ್ಟು ತಮ್ಮ ಮದರ್ ಸೆಲ್ಸ್ನೆ ಕಳ್ಕೊಂಡು ನಪುಂಸಕತ್ವ ಪಡೆದು ಬಿಟ್ಟಿರ್ತಾರೆ. ಅವ್ರಿಗೆ ಮಕ್ಕಳಾಗ್ತಿರಲ್ಲ. ಹೆಂಗ್ ಮಕ್ಕಳಾಗ್ಲಿಲ್ಲ ಅಂದ್ರೆ ಅವ್ರು ದತ್ತಕ್ಕೆ ತಗೊಂಡು ರಾಜ್ಯನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅವಾಗ ಬ್ರಿಟಿಷ್ ಏನ್ ಮಾಡಿದ್ರು, ಯುದ್ಧ ಮಾಡದೇನೆ ಈ ರಾಜ್ಯ ಪಡಿಬೋದಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ನೀತಿ ತಂದ್ರು. ಅದರಿಂದ ನೂರಾರು ಗಡಗಳನ್ನ ಯುದ್ಧ ಇಲ್ಲದೆ ಕಬ್ಜಾ ಮಾಡ್ಕೊಂಡ್ಬಿಟ್ರು. ಹೀಗೆ ಈ ಈ ಹೆಣ್ಣ ನಿಂದಕರು, ಈ ದೇವರು ತುಂಬಾ ಬುದ್ಧಿವಂತ ಕಣ. ಏನನ್ನ ಬಯಸ್ತೀವಿ ಇವಾಗ, ಶುಗರ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಶುಗರ್ ತಿನ್ನು ಅಂತ ಹೇಳು, ವಾಂತಿ ಮಾಡ್ಕೊಂಡ್ಬಿಡ್ತಾರ ಎಂಪ್ಲಾಯಿ. ನೋಡಿ 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 ನೋಡಿ, ಈ ಪಾನಿಪುರಿ ಅವ್ರ ಹತ್ರ ಹೋಗ್ಬಿಟ್ಟು ನನ್ 1,000 ರೂಪಾಯಿ ಕೊಡ್ತೀನಿ, ನನ್ ಮುಂದೆ ಒಂದ್ ಪಾನಿಪುರಿ ತಿನ್ನು, ನೋಡಿ ನೋಡಿ ಆಗೋದಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಹಂಗೆ ನಿಂದು ಮಾನಸಿಕವಾಗಿ ನಿನಗೆ ಚರ್ಮ ಸಂಬಂಧಿತ ವ್ಯಾಧಿ ಬಂದಿದೆ ಅಂದ್ರೆ ಚರ್ಮದ ವಿಚಾರದಲ್ಲಿ ನೀನ್ ತುಂಬಾ ದ್ರೋಹವೆಸ್ಕಿದೀಯಾ ಅಂತ ಅರ್ಥ. ಅರ್ಥ ಆಯ್ತಾ? ನೀನ್ ಅದ್ರ ಬಗ್ಗೆ ತುಂಬಾ ಗೌರವ ತಾಳು. ಆಂಜನೇಯನಿಗೆ ಯಾಕೆ ಹೇಳಿದೆ ಅಂದ್ರೆ ಅವನು ವಾಯುಪುತ್ರ, ಅವನ ಮನಸ್ಸು ಒಲಿಸ್ಕೋ ಫಸ್ಟ್. ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ವಾಯು ಅದು ವಾತ, ನಿನ್ನ ಚರ್ಮ ರೋಗ ದೂರ ಆಗತ್ತೆ. ಮತ್ತೆ ಗಾಳಿ ಚೆನ್ನಾಗಿ ಆಡ್ಬೇಕು. ನೀನ್ ವಾಸಿ ಆಗ್ಬಿಡ್ತೀಯ ಬಿಡ, ಇಲ್ಲಾಂದ್ರೆ ನಿನ್ ಫೋನೇ ಸಿಗ್ತಾ ಇರ್ಲಿಲ್ಲ. ಯಾರಿಗೋ ಫೋನ್ ಮಾಡ್ಬೇಕು ಅಂತ ನನ್ ಫೋನ್ ಎತ್ತದೆ. ಅದಕ್ಕೆ ಯಾರಾದ್ರೂ ಹೆಣ್ಣ ನಿಂದನೆ ಮಾಡಿದ್ರೆ ಅವನು ಲಿಟ್ರಲಿ ನಪುಂಸಕ ಅಂತ ಅರ್ಥ. ಯಾಕಂದ್ರೆ ಅದು ಬಂದ್ಬಿಡುತ್ತ ರೋಗ. ಹೀಗೆ ಏನು ಅತಿ ಆದ್ರೆ ಆ ರೋಗ ಇರುತ್ತೆ ಅವ್ರಿಗೆ. ಯಾವ ರೋಗ ಬಂದಿದೆ ಅಂದ್ರೆ ಅದು ಅತಿಯಾಗಿದೆ ಇವನಲ್ಲಿ ಅಂತ ಅರ್ಥ. ಅರ್ಥ ಆಯ್ತಾ? ಸಿಂಪಲ್ ಜಗತ್ತು. ನೀವು ಹೆಣ್ಣನಿಂದನೆ ಹೇಳ್ತಿರ್ತೀರಾ, ನನಗೆ ಹೆಣ್ಣು ನಿಂದನೆ ಮಾಡ್ಬೇಕಾದ್ರೆ ಅವ್ರ ತಾಯಿ ಯಾಕೆ ಜ್ಞಾಪಕ ಬರಲ್ಲ ಅಂತ ಒಂದು ನನಗೆ ನಿಜವಾದ ಗಂಡು ಯಾವತ್ತು ಹೆಣ್ಣು ನಿಂದನೆ ಮಾಡೋದಿಲ್ಲ. ಭೀಮ 10 ಬಕಾಸುರರನ್ನು ಫುಟ್ಬಾಲ್ ತರ ಒದಿತಿದ್ದ, ಅಷ್ಟು ಶಕ್ತಿಶಾಲಿ. 10 ಅವನು ಕೊಂದಿದ್ದ ಎಷ್ಟು ಜನ? ಬಕಾಸುರ, ಹಿಡಿಂಬಾಸುರ, ಕೀಚಕ, ದುರ್ಯೋಧನ, ಜರಾಸಂಧ, ಇಷ್ಟು ಜನನ ಫುಟ್ಬಾಲ್ ತರ ಒದಿತಾ ಇರ್ತಾನೆ. ಇವರೆಲ್ಲ ಹೆಣ್ಣು ಬಾಕ್ರೆ, ಒಬ್ಬನಿಗೂ ಸಾಮರ್ಥ್ಯ ಇರಲಿಲ್ಲ. ದುರ್ಯೋಧನ ಯಾವುದಾದ್ರೂ ಒಂದು ರೊಮ್ಯಾಂಟಿಕ್ ಮೂಡ್ ಇದೆಯಾ? ಎಂಟೈರ್ ಮಹಾಭಾರತದಲ್ಲಿ ಇಲ್ಲ. ಯಾಕಂದ್ರೆ ಅವನು ಅಯೋಗ್ಯನಾಗಿದ್ದ. ಯಾಕಂದ್ರೆ ಅತಿಕಾಮುಕರಿಗೆ ಪ್ರೀತಿ ಅನ್ನೋದು ಸತ್ತೋಗಿರುತ್ತೆ, ಪುರುಷತ್ವನ ಸತ್ತೋಗಿರುತ್ತೆ. ಹೀಗೆ ಅವನು ವಸ್ತ್ರಾಪಹರಣ ಮಾಡಿದಾಗ ದುಶ್ಯಾಸನನ್ನ ಬರೀ ಉಫ್ ಅಂತ ಬೀಳಿಸೋ ಶಕ್ತಿ ಇತ್ತು ಭೀಮನಿಗೆ. ಭೀಮ ಪ್ರತಿಯಾಗಿ ಆ ಕೌರವರ ಹೆಣ್ಣುಗಳನ್ನ ನಿಂದಿಸಲಿಲ್ಲ ನೋಡು. ಅಂದ್ರೆ ನಿಜವಾದ ವೀರ, ನಿಜವಾದ ಗಂಡು, ಬಹದ್ದೂರ್ ಗಂಡು ಯಾವತ್ತು ಹೆಣ್ಣ ನಿಂದನೆ ಮಾಡೋದಿಲ್ಲ. ಈ ಹೆಣ್ಣ ನಿಂದಕರೆಲ್ಲ ಅತಿ ನಪುಂಸಕರು, ಅವರು ಮಕ್ಕಳನ್ನು ಹೆರಲಾರರು. ಅರ್ಥ ಆಯ್ತಾ? ಆ ಲೆವೆಲ್ ಹೊಟ್ಟೋಗ್ತಾರೆ. ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಈ ವಿಕೃತ ನಿಂದನೆಗಳು ಒಳ್ಳೇದಲ್ಲ. ಕರ್ನಾಟಕ ವೀರಭೂಮಿ, ಪುಣ್ಯಭೂಮಿ, ಮೋಕ್ಷ ಭೂಮಿ ಭಾರತ ನಮ್ದು. ಕರ್ನಾಟಕದಲ್ಲಿ ವೀರರು ಹುಟ್ಟುತ್ತಾರೆ ಅಂತದ್ದು ನಮ್ಮ ಕರ್ನಾಟಕದಲ್ಲಿ. ಈ ಹೆಣ್ಣ ನಿಂದನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಇರಬಾರದು ಅಂತ ನಾವು ಹೋರಾಟ ಶುರು ಮಾಡಿದ್ದು. ಯಾಕಂದ್ರೆ ಅಸಹ್ಯ ಆಗತ್ತೆ. ಕರ್ನಾಟಕದವರು ಅಂದ್ರೆ ಸಭ್ಯತೆಯ ಜನಾಂಗ ಅಂತ ವಿಶ್ವ ಎಲ್ಲ ಹೇಳ್ಕೋಬೇಕು. ಹಂಗಾಗ್ಬೇಕು ನಾವು. ಅದಕ್ಕೆ ನಾವೇನ್ ಮಾಡ್ಬೇಕು? ಕಂಕಣ ಕಟ್ಟಬೇಕು. ಏನು ಕಂಡಲ್ಲಿ ಖಂಡಿಸಬೇಕು ಹೆಣ್ಣ ನಿಂದಕರನ್ನ, ಆರಕ್ಷಕರಿಗೆ ಒಪ್ಪಿಸಬೇಕು. ನಮ್ಮ ಹೆಣ್ಮಕ್ಳು ರಸ್ತೆಯಲ್ಲಿ ಆರಾಮಾಗಿ ನಡ್ಕೊಂಡು ಹೋಗುವಷ್ಟು ಲೆವೆಲ್ಗೆ ತರಬೇಕು.
ಯಾರ ಮಕ್ಕಳು ಯಾವ ಬಟ್ಟೆ ಹಾಕಿದ್ರೆ ಇವ್ರಿಗೇನು, ಪರರ ಹೆಣ್ಣು ಮಕ್ಕಳನ್ನ ಲೀಲಾಜಾಲವಾಗಿ ದೂಷಿಸುವಂತಹ ಸ್ವಾತಂತ್ರ್ಯ ಇವ್ರಿಗೆ ಯಾರು ಕೊಟ್ರು? ಅಸಹ್ಯ ಜನಾಂಗ ಇದು. ಥೂ, ಶ್ರೀರಾಮರ ಹೆಸರು ಹೇಳ್ಕೊಂಡು ಶ್ರೀರಾಮರ ಫೋಟೋ ಹಾಕೊಂಡು ಹೆಣ್ಣು ನಿಂದನೆಗೆ ಇಳಿದಿದ್ದಾರೆ ಅಂದ್ರೆ ರಾಮರಿಗೂ ಅವಮಾನ ಮಾಡ್ತಾ ಇದಾರೆ ಇವರು. ಇವ್ರನ್ನೆಲ್ಲ ಮಟ್ಟ ಹಾಕ್ಬೇಕು. ಅಹೋರಾತ್ರ ಒಬ್ಬನೇನೇನು? ನೀವೆಲ್ಲ ಗಂಡಸರಲ್ವೇನೋ? ಏನಾಗಿದೆಯೋ ನಿಮ್ಗೆ? ಇಲ್ಲಿ ಬಂದು ಫೋನ್ ಮಾಡಿ ಮಾತಾಡ್ತೀರಿ? ಏನಾಗಿದೆಯೋ ನಿಮ್ಗೊಂದು ಹೆಣ್ಣ ನಿಂದಕ ಅನ್ನೋ ಟೈಟ್ಲ್ ಅಲ್ಲಿ ಕೊಟ್ಟು ಕಮೆಂಟ್ ಹಾಕೋಕೆ ಏನಾಗಿದೆಯೋ? ಭಯನೇನೋ ನಿಮ್ಗೆ? ಥೂ. ನೋಡು, ನಿಜವಾದ ವೀರತ್ವ ಇದ್ದಾಗ ರೋಗ ಬರೋದಿಲ್ಲ ನಮಗೆ. ಧೈರ್ಯದಿಂದ ಇರಿ. ಅರ್ಥ ಆಯ್ತಾ? ಇಡ್ಲಾ? ಇಲ್ಲ, ಮತ್ತೆ ಜನರಲ್ ಆಗಿ ಒಂದೊಂದು ಆನ್ಸರ್ ಮಾಡಿ ಬೇಗ ಹೇಳು. ಏನಿಲ್ಲ, ಇದು ಈ ತರ ಪ್ರಾಬ್ಲಮ್. ಸೊ ಏನ್ ತಪ್ಪು ಮಾಡಿದ್ರೆ ಬರುತ್ತೆ, ಏನ್ ಮಾಡಬಾರ್ದು ಇವಾಗ ಅಷ್ಟೇ. ಇದ ಹಿಂದಿನ ಜನರಲ್ಲಿ ಮಾಡಿರೋದು ಗಾಳಿಗೆ, ಗಾಳಿಗೆ ದೋಷ, ಗಾಳಿಗೆ ದ್ರೋಹ ಮಾಡುದು ಅದು ತಪ್ಪಪ್ಪ. ಅದು ಅನೇಕ ರೀತಿಯ ವಾದ. ಹೇಗೆ ಪರ್ಸೆಂಟೇಜ್ ನಿನಗೆ ಹೇಳೋದು? ಪಂಚೀಕರಣದಲ್ಲಿ ವಿಶ್ವವೆಲ್ಲ ವ್ಯಾಪಿಸಿರುವುದು ಆಕಾಶ. ಆಕಾಶದ ಐದನೇ ಒಂದು ಭಾಗ ವಾಯು. ವಾಯುವಿನ ನಾಲ್ಕನೇ ಒಂದು ಭಾಗ ಅಗ್ನಿ. ಅಗ್ನಿಯ ಮೂರನೇ ಒಂದು ಭಾಗ ನೀರು. ನೀರಿನ ಎರಡನೇ ಒಂದು ಭಾಗ ಭೂಮಿ. ಹೀಗೆ ಆಕ್ರಮಿಸಿಕೊಂಡಿದೆ. ಅಂದ್ರೆ ವಾಯು ಎಷ್ಟು ದೊಡ್ಡದು ಇಮ್ಯಾಜಿನ್ ಮಾಡ್ಕೋ. ವಾಯುಗೆ ಸಂಬಂಧಿಸಿದ್ದು ನಮ್ಮ ದೇಹದಲ್ಲಿ ಐದು ವಾಯುಗಳಿದೆ: ಪ್ರಾಣ, ಆಪಾನ, ವ್ಯಾನ, ಉದಾನ, ಸಮಾನ ಅಂತ. ಪ್ರಾಣ, ಪಾನ, ವ್ಯಾನ, ಉದಾನ, ಸಮಾನ ಅಂತ ಐದು ವಾಯುಗಳಿದೆ. ಆ ವಾತ ಪ್ರಕೋಪ ಏರುಪೇರಾಗಿ ಯಾವುದರ ಪ್ರಪೋರ್ಷನ್ ಎಷ್ಟಿರಬೇಕು ಅಷ್ಟು ಇಲ್ಲದೆ ಇದ್ದಾಗ ಈ ರೀತಿ ತೊಂದರೆಗಳಾಗತ್ತೆ. ನೀನೇನ್ ಸುಧಾರಿಸ್ಕೊಳಕ್ ಹೋಗ್ಬೇಡ. ನಿನ್ ಮನಸ್ಸನ್ನ ಹಿಡಿತಕ್ಕೆ ತಗೊಂಬ, ಧ್ಯಾನ ಮಾಡು, ಪ್ರಾಣಾಯಾಮ ಮಾಡು, ಸರಿ ಹೋಗ್ಬಿಡ್ತೀಯ. ದೇವ್ರನ್ನಲ್ದೆ ಬೇರೆ ಯಾರನ್ನ ನಂಬೇಡ ತಂದೆ ತಾಯಿನ ಬಿಟ್ಟು. ದೇವರಾಗಿ ಮಿಕ್ಕಿರೋರ್ನೆಲ್ಲ ದೇವರಾಗಿ ನೋಡು, ಆದ್ರೆ ಅನುಸರಿಸಕ್ ಹೋಗ್ಬೇಡ. ನಿನ್ನದೇ ದಾರಿಯಲ್ಲಿ ಸತ್ಯಸಂಧತೆ, ಧರ್ಮ, ನ್ಯಾಯ ಇವನ್ನೆಲ್ಲ ಕಾಪಾಡ್ಕೊಂಡೋಗು, ಎಲ್ಲ ಸರಿ ಹೋಗ್ತೀಯ. ಭಯ ಬಿಡು. ಭಯ ಬಿಟ್ಟವರಿಗೆ ರೋಗ ಬರೋದಿಲ್ಲ. ಓಕೆ, ಇಡ್ಲಾ? ಇನ್ನೊಂದು ರಿಕ್ವೆಸ್ಟ್. ಹೋಗಲೇ. ರಿಕ್ವೆಸ್ಟ್ ಏನಂದ್ರೆ, ಈ ಕೆಲ್ಸಕ್ ಬರೋದ ಬುಕ್ಗಳೆಲ್ಲ ಓದ್ ಸಾಕಾಗಿದೆ. ನಿಮ್ಮ ನಿಲ್ಲಿರೋ ನಾಲೆಡ್ ನೆಲ್ಲ ಬರವಣಿಗೆ ಮುಖಾಂತರ ನೀವು ಕಂಪ್ಲೀಟ್ ಆಗಿ ಇಳಿಸ್ಬೇಕು ಬುಕ್ಗಳಿಗೆ. ಹಂಗೆ ಅಲ್ವಾ? ಹೋಗಲೇ, ನಂಗೆ ಟೈಮ್ ಇಲ್ಲ. ರಿಕ್ವೆಸ್ಟ್ ನಮಸ್ಕಾರ ಮಾಡ್ತಾ. ಈಗಲೇ ಯಾರೋ ಬರ್ಸಿರೋದು ಇವನ್ ಕೈಲಿ. ಇಲ್ಲ ಇಲ್ಲ, ಏನ್ ಅನ್ಕೊಂಡಿದ್ಯಾ ನನ್ನ? ಹಂಗೂ ನಿಮ್ಮಲ್ಲಿರೋದೆಲ್ಲ ಪುಸ್ತಕ ಬರ್ಲೇಬೇಕು. ಈ ಜಗತ್ತು ನೋಡ್ಬೇಕು, ಸುತ್ತಬೇಕು. ಈ ಜಗತ್ತನ್ನ ಅಣು ಅಣುವನ್ನು ನೋಡ್ಬೇಕು, ಆಸ್ವಾದಿಸ್ಬೇಕು ಅನ್ನೋ ಗುಣ ಅಹೋರಾತ್ರನಿಗೂ ಇದೆ. ಒಂದು ಮೂಲೆಯಲ್ಲಿ ಕುತ್ಕೊಂಡು ಬರೀ ಏನಾದ್ರು ಬದುಕು ಯಾರಿಗೋ ಬೇಕು. ಇವನ್ ಸತ್ತ ನಂತರ ಹೆಸರು ಥೂ. ಇವನ್ನೆಲ್ಲ ಮರ್ತು ಬಿಡ್ಬೇಕು ಜನ. ಬಿಡ್ರೋ ಇವನ್ ಬದುಕ್ ಬದುಕದ ಬುಕ್ ಬರದ ನಾವ್ ಇವನ್ ಬದುಕೋಕ್ ಬಿಡ್ರೋ. ಇಡೋ ಫೋನು. ಇವಾಗಲೇ ಬರ್ದಿರೋದು ಸಾಕು ಅದು. ಅದ್ರಲ್ಲಿ ಏನ್ ಕಡಿಮೆ ಇದೆ? ಇಲ್ಲ ಇಲ್ಲ, ಇನ್ನ ಇದೆ ಸುಮಾರು, ಇದು ಬರೆಯಕ್ ಆಗದಷ್ಟು ಇದೆ. ನಿಮ್ಮ ಭಗವದ್ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದೆ. ಮೂರ್ಖನ ಮಾತುಗಳು ಅದರಲ್ಲಿ 16 ಶ್ಲೋಕಗಳು ಅಂತ ತಿಳ್ಕೊ. ಸಾಕಷ್ಟೇ ನಮ್ಮ ಯೋಗ್ಯತೆ. ಪೂರ್ಣ ಬರೆಯೋ ಯೋಗ್ಯತೆ ಅಹೋರಾತ್ರನಿಗಿಲ್ಲ. ತುಂಬಾ ದೊಡ್ಡದು ಭಗವದ್ಗೀತೆ ಅದು. 700 16 ಭಾಗ ಅಷ್ಟೇ ಇವನು. ಅಂದ್ರೆ 350 8 ಭಾಗ, ಅಂದ್ರೆ 175 4 ಭಾಗ, ಅಂದ್ರೆ ಆಲ್ಮೋಸ್ಟ್ 80 2 ಭಾಗ, 40 1 ಭಾಗ, 20 ಅರ್ಧ ಭಾಗ ಅಷ್ಟೇ ಗೀತೆ ನಮ್ಮ ಯೋಗ್ಯತೆ. ಇಡೋ ಫೋನ. ಇಡ್ತೀಯಲ್ವಾ? ನೀವು ಹೆಣ್ಣ ನಿಂದಕ ಅಂತ ಹೇಳ್ಬಿಟ್ಟು ಹೊರಗಡೆ ಹೋರಾಟ ಮಾಡ್ತಿದೀರ, ಎಲ್ಲಾರು ಕೈ ಜೋಡಿಸ್ತಾರೆ ಇಲ್ಲ ಅಂತಿಲ್ಲ, ಬಟ್ ಒಳಗಡೆ ತಿದ್ಕೋಬೇಕಂದ್ರೆ ನಿಮ್ ಬರವಣಿಗೆ ಬೇಕೇ ಬೇಕು ಅಂತ ಕೇಳ್ತೀನಿ. ಕೊಡಲ್ವಾ? ಇಲ್ಲ ಬರೀರಿ, ನಮ್ಗೆ ಟೈಮ್ ಇಲ್ವೋ? ನಾವು ಏನೋ ನೋಡ್ಬೇಕು, ನಮ್ ಜಗತ್ತನ್ನ ನೋಡಕ್ ಬಂದಿದೀನೋ?
ಈ ಬಂದಿರೋದಕ್ಕೆ 9 ತಿಂಗಳ ಗರ್ಭದಲ್ಲಿ ತಪಸ್ಸು ಮಾಡಿದ್ದಾಯ್ತು, ಇನ್ ಮತ್ತೆ ಮತ್ತೆ ಬರೋದಕ್ಕೆ ಇಷ್ಟ ಇಲ್ವಾ? ಮತ್ತೆ ಮತ್ತೆ ಈ ಜಗತ್ತಲ್ಲಿ ಬಂದು ಈವಾಗಲೇ ಎಲ್ಲ ಆದಷ್ಟು ನೋಡ್ಕೊಂಡು ಹೋಗ್ಬಿಡ್ಬೇಕು. ಬಿಡೋ, ಪ್ರಾಣ ತಿನ್ಬಿಡ, ಟೈಮ್ ವೇಸ್ಟ್ ಮಾಡ್ಬೇಡ, ಇಡೋ. ಶುಭರಾತ್ರಿ ಅವರತ್ರಿಗೆ.